ಇವತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಣೆಬರಹ ನೋಡಿ ಜಗತ್ತು ಹಣ್ಣು ಬಿಡ್ಕೊಂಡಿದೆ. ಭಾರತೀಯನ ಮಾನ ಮರ್ಯಾದೆ ಘನತೆ ಎಲ್ಲ ಒಂದು ರೀತಿ ಒಳಲೆ ಉಲ್ಸಂಟ್ರದಂಗೆ ಹೋಯಿತು. ಜಗತ್ತಿನ ಎಲ್ಲ ಪ್ರಜ್ಞಾವಂತರಿದ್ರು ಬೆತ್ತಲಾಗುವುದು. ಇವತ್ತು ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ರು ಒಂದು ಅಸಹ್ಯದ ಕೆಲಸ ಮಾಡ್ತಾರೆ. ಇದನ್ನ ನೋಡಿದಂತಹ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಕಟು ಶಬ್ದಗಳು ವಿರೋಧಿಸ್ತಾರೆ. ಸಾರ್ವಜನಿಕವಾಗಿ ಬ್ರಾಹ್ಮಣರ ಪಾದಗಳನ್ನು ತೊಳೆಯುವ ಕೈಗಳ ಜೊತೆನೆ ದಲಿತ ಶೂದ್ರರನ್ನು ಒದೆಯುವ ಕಾಲುಗಳು ಸೇರಿರುತ್ತೆ. ಇವತ್ತು ಮೋದಿಯವರು ನಡ್ಕೊಂಡಂತ ರೀತಿಗೂ ಅವತ್ತು ರಾಜೇಂದ್ರ ಪ್ರಸಾದ್ ಮಾಡಿದಂತಹ ವಿವೇಕದ ಕೆಲಸಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಇಂಥ ಒಬ್ಬ ಮೂರ್ಖ ಪ್ರಧಾನಿಯನ್ನ ದೇಶ ಹಿಂದೆಂದೂ ಕಂಡಿಲ್ಲ. ನೀವು ಮಂತ್ರ ಹೇಳಿ ಮಳೆ ಬರಿಸಿದ್ರು, ಮಂತ್ರ ಹೇಳಿ ದೀಪ ಹಚ್ಚಿದ್ರು ಅಂತಲ್ಲ, ಮಂತ್ರ ಹೇಳಿ ಕಟ್ಟಡ ಕಟ್ಟಿಸಿಲ್ಲ. ಈ ಕರ್ಮಠ ಬ್ರಾಹ್ಮಣರಂತ ಸುರಿಯ ಕೊರ ಕರೆಸ್ಬೇಕಾಯ್ತೀರಿ ನೀವು. ಅವರು ತಳವರ್ಗ ಮತ್ತೆ ಗಂಡಸತ್ತ ವಿಧವೆ ಅಂತೇಳಿ ಕರೆಸಿಲ್ಲ. ನಾಚಿಕೆ ಆಗಬೇಕು ಮೋದಿ ಅವರೇ. ಏನ್ರಿ ಅಷ್ಟೊಂದ್ ಪ್ರಚಾರ ತಿವಲು ನಿಮ್ಗೆ? ಅತ್ಯಾಚಾರಕ್ಕೊಳಪಟ್ಟಂತ ಕ್ರೀಡಾಪಟುಗಳು ಸ್ಟ್ರೈಕ್ ಮಾಡಿ ತಿಂಗಳಾಂಗಡಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ, ತಿರುಗಿ ನೋಡ್ತಾ ಇಲ್ಲ. ಯಾವ ಮೂರ್ಖಾಸಿನ ಪುರೋಹಿತರು ಕರ್ಕೊಂಡು ಅಲ್ಲಿ ಹೋಮ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ. ಅಡ್ಡಡ್ಡ ಬೀಳ್ತಿರಲಿ ಸ್ವಾಮಿ, ಅಡ್ಡಡ್ಡ ಬೀಳ್ತಿರ. ದೊಣ್ಣೆ ಇಟ್ಕೊಂಡಿರಲ್ಲ, ರಾಜದಂಡ ಅಂತ ಯಾವ್ದು ಪುಟ್ಕೋಸಿ ರಾಜದಂಡ. ಈ ಸಲ ಚುನಾವಣೆಯಲ್ಲಿ ಇಂಥ ಮೂರ್ಖ ಪ್ರಧಾನಿಯನ್ನ ಅದೇ ದೊಣ್ಣೆ ಇಟ್ಕೊಂಡು ತಿರುಗಾಡ್ಕೊಂಡಿರಪ್ಪ ಅಂತ ಹೇಳಿ ಮನೆಗೆ ಕಳಿಸ್ಬೇಕು. ಜಾಣ ಜಾಣೆಯರ ನಮಸ್ಕಾರ. ಇವತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಣೆ ಬರೆ ನೋಡಿ ಜಗತ್ತು ಹಣ್ಣು ಬಿಡ್ಕೊಂಡಾಗ್ತಾ ಇದೆ. ಭಾರತೀಯನ ಮಾನ ಮರ್ಯಾದೆ ಘನತೆ ಎಲ್ಲ ಒಂದು ರೀತಿ ಒಳಲಿ ಉಣ್ಸೆಣ್ಣೆ ತೊಳೆದಂಗೆ ಆಗೋಯ್ತು. ಜಗತ್ತಿನ ಎಲ್ಲ ಪ್ರಜ್ಞಾವಂತರಿದ್ರು ಬೆತ್ತಲಾಗೋದು ಇವತ್ತು ಭಾರತ. ಏನ್ರಿ ಅದು ಮೋದಿಯವರು ಅಡ್ಡಡ್ಡ ಬೀಳೋದು? ಅದು ಯಾವುದೋ ದೊಣ್ಣೆ ಹಿಡ್ಕೊಂಡು ಎಲ್ಲ ಈ ಪುರೋಹಿತರ ಕಟ್ತಕ್ಕಂಥ ಸುಲಿಗೆ ಕೋರಿದಾರಲ್ಲ, ಈ ಸುಲಿಗೆ ಕೋರೋ ಪುರೋಹಿತರ ಹತ್ರ ಎಲ್ಲರ ಹತ್ರಕ್ಕೂ ಹೋಗಿ ತಲೆಬಾಗಿ ಆಶೀರ್ವಾದ ಪಡೆಯೋದು. ಇದಕ್ಕೊಂದು ಘಟನೆ ನಾನು ಹೇಳ್ತೀನಿ ನಿಮಗೆ. ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ರು ಒಂದು ಅಸಹ್ಯದ ಕೆಲಸ ಮಾಡ್ತಾರೆ. ಕಾಶಿಯಲ್ಲಿ ಸಾರ್ವಜನಿಕವಾಗಿ ಬ್ರಾಹ್ಮಣರ ಪಾದಗಳನ್ನು ತೊಳಿತಾರೆ. ಇದನ್ನು ನೋಡಿದಂಥ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಕಟು ಶಬ್ದಗಳು ವಿರೋಧಿಸ್ತಾರೆ. ಈ ದೇಶದ ರಾಷ್ಟ್ರಾಧ್ಯಕ್ಷ ನನ್ನ ಗೌರವವನ್ನು ಕಳ್ಕೊಂಡ ಇವತ್ತು ಅಂತೇಳಿ ಏಕವಚನದಲ್ಲಿ ಜಾಡಿಸ್ತಾರೆ. ಯಾಕೆಂದರೆ ಲೋಹಿ ಹೇಳಂಥ ಒಂದು ಮಾತು, ಸಾರ್ವಜನಿಕವಾಗಿ ಬ್ರಾಹ್ಮಣರ ಪಾದಗಳನ್ನು ತೊಳೆಯುವ ಕೈಗಳ ಜೊತೆನೆ ದಲಿತ ಶೂದ್ರರನ್ನು ಒದೆಯುವ ಕಾಲುಗಳು ಸೇರಿರುತ್ತೆ. ಇದನ್ನು ಲೋಹಿ ಅವತ್ತು ಈ ಮಾತನ್ನು ಹೇಳಿ ಕಟುವಾಗಿ ಟೀಕಿಸ್ತಾರೆ. ಇವತ್ತು ಮೋದಿಯವರು ನಡ್ಕೊಂಡಂಥ ರೀತಿಗೂ ಅವತ್ತು ರಾಜೇಂದ್ರ ಪ್ರಸಾದ್ ಮಾಡಿದಂತಹ ವಿವೇಕದ ಕೆಲಸಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಇಂಥ ಒಬ್ಬ ಮೂರ್ಖ ಪ್ರಧಾನಿಯನ್ನು ದೇಶ ಹಿಂದೆಂದೂ ಕಂಡಿಲ್ಲ. ಜಗತ್ತು ನಾಗರಿಕತೆಯಲ್ಲಿ ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವಾಗ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ. ಇವರು ಹಿಮ್ಮುಖ ಚಲನೆ ಮಾಡ್ತಾವ್ರಲ್ಲ, ಯಾವ್ರು ಹೇಳ್ತಾರಲ್ಲ ನಮ್ಮ ಗತಕಾಲಕ್ಕೆ ಹಿಂದೆ ಹೋಗ್ತಾ ಇದಾರಲ್ಲ. ನೋಡಿ, ಮೀಡಿಯಾಗಳು ಪದೇ ಪದೇ ಹೇಳ್ತಾ ಇದ್ದಾವೆ, ಆಧುನಿಕ ತಂತ್ರಜ್ಞಾನ ಬೆಳೆಸಿದರೆ ಈ ಸಂಸತ್ ಭವನಕ್ಕೆ ಹೊಸ ಸಂಸತ್ ಭವನ ಕಟ್ಟಡವನ್ನು ಆಧುನಿಕ ತಂತ್ರಜ್ಞಾನ ಬಳಸ್ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಧುನಿಕ ತಂತ್ರಜ್ಞಾನ ಬರೋದು ಆಧುನಿಕ ವಿದ್ಯೆಯಿಂದ. ಆಧುನಿಕ ವಿದ್ಯೆ ಅಂದರೆ ವಿದ್ಯೆ ಹಿಗ್ಗಿದ್ದು ಅಂದರೆ ಪ್ರತಿಯೊಬ್ಬರಿಗೂ ತಲುಪಿದ್ದು. ಎಲ್ಲ ಜಾತಿ, ಒಂದು ಕಾಲದಲ್ಲಿ ಒಂದೇ ಜಾತಿಗಿರಬೇಕು ವಿದ್ಯೆ ಅಂತ ಇತ್ತಲ್ಲ, ಅದನ್ನು ಕಿತ್ತು ಬಿಸಾಕಿ ಎಲ್ಲ ಜಾತಿಗೆ ವಿದ್ಯೆ ಕೊಟ್ಟಿದ್ದು, ಎಲ್ಲರ ಅನುಭವ ಮತ್ತು ತಿಳುವಳಿಕೆ, ಎಲ್ಲರ ಅರಿವು ಇದೆಯಲ್ಲ, ಅದು ಆಧುನಿಕ ವಿದ್ಯೆ. ಮತ್ತು ಆಧುನಿಕ ವಿದ್ಯೆಯಿಂದ ಬಂದಂಥದ್ದು ಆಧುನಿಕ ತಂತ್ರಜ್ಞಾನ. ಇದರಿಂದ ಕಟ್ಟಡ ಕಟ್ಟಿದ್ದ ವಿನಃ, ನೀವು ಮಂತ್ರ ಹೇಳಿ ಮಳೆ ಬರಿಸಿದ್ರು, ಮಂತ್ರ ಹೇಳಿ ದೀಪ ಹಚ್ಚಿದ್ರು ಅಂತಲ್ಲ, ಮಂತ್ರ ಹೇಳಿ ಕಟ್ಟಡ ಕಟ್ಟಿಸಿಲ್ಲ. ಆದರೆ ಇವತ್ತು ಆ ಒಂದು ಸಂಸತ್ ಭವನ ಉದ್ಘಾಟನೆ ಮಾಡೋಕ್ಕೆ ಯಾರನ್ನು ಕರೆಸ್ಬೇಕಾಯ್ತು ನೀವು? ಈ ಕರ್ಮಠ ಬ್ರಾಹ್ಮಣರಂಥ ಸುರಿಯ ಕೊರನ್ನು ಕರೆಸ್ಬೇಕಾಯ್ತೀರಿ ನೀವು? ಪುರೋಹಿತರನ್ನು ಕರೆಸ್ಬೇಕಾಯ್ತಾ? ಈಗ ರಾಷ್ಟ್ರಪತಿಗಳನ್ನು ಕರೆಸಿಲ್ಲ, ದೇಶದ ಮೊದಲನೇ ಪ್ರಜೆ. ಇದು ಬಹಳ ಪ್ರಮುಖವಾಗಿ ಕರೆಸ್ಬೇಕಾಯಿತು. ಏಕೆಂದರೆ ಸಂಸತ್ ಭವನ ಅಂದರೆ ದೇಶದ ಆಗುಹೋಗುಗಳು ನಿರ್ಧರಿಸ್ತಕ್ಕಂಥದ್ದು, ದೇಶದ ಎಲ್ಲ ಜನಗಳು ಸಹ ಒಟ್ಟಿಗೆ ಕೂರೋಕ್ಕಾಗಲ್ಲ ಅಂತೇಳಿ ತಮ್ಮ ಪ್ರತಿನಿಧಿಯಾಗಿ ಕಲಿಸಿರ್ತಾರಲ್ಲ, ತಮ್ಮ ಪ್ರತಿನಿಧಿಗಳು ತಮ್ಮ ಪರವಾಗಿ ಅಲ್ಲಿ ಕೂರ್ತಕ್ಕಂಥದ್ದು, ತಮ್ಮ ಬದುಕನ್ನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಸ್ಥಳ. ಇಂಥ ಒಂದು ಪ್ರಮುಖವಾದ ಒಂದು ಸ್ಥಳವನ್ನು ಉದ್ಘಾಟನೆ ಮಾಡಲಿಕ್ಕೆ ರಾಷ್ಟ್ರಪತಿಗಳನ್ನ ಕರಿಬೇಕಾಯಿತು. ಎಲ್ಲ ಕಡೆ ಮಾತಾಡ್ತಾವ್ರಲ್ಲ, ಏನಾದರೂ ಅದು ನಿಜವೇ ಆಗಿದ್ದರೆ, ಅಂದರೆ ರಾಷ್ಟ್ರಪತಿಗಳ ವಿಧವೆ ಮತ್ತು ತಳವರ್ಗದವರು ಅಂತೇಳಿ ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಇರ್ಬೋದು. ಯಾಕೆಂದರೆ ಇವತ್ತು ರಾವು ಕಾಲ ಗುಳಿಕ ಕಾಲ ನೋಡಿಕೊಂಡು ಮತ್ತು ವಾಸ್ತು ನೋಡಿಕೊಂಡು ಹೋಮ ಮಾಡಿಕೊಂಡು ಈ ಪುರೋಹಿತರನ್ನ ಕರೆಸಿರೋ ವಾತಾವರಣ ನೋಡಿದರೆ ಅವರು ತಳವರ್ಗ ಮತ್ತು ಗಂಡಸತ್ತ ವಿಧವೆ ಅಂತೇಳಿ ಇವ್ರು ಕರೆಸಿಲ್ಲ. ಯಾಕೆಂದರೆ ಪುರೋಹಿತರ ಪ್ರಕಾರ, ಅಂದರೆ ಈ ಕರ್ಮಠ ಬ್ರಾಹ್ಮಣ್ಯದ ಪ್ರಕಾರ ವಿಧವೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಅಂತ ಒಂದು ಗೊತ್ತಿದೆ ನಿಮಗೆ. ಇದು ನಿಜವಾಗ್ಲೂ ಅಸಹ್ಯ ಪಡೋಂಥದ್ದು, ಜಗತ್ತಿನ ಎದುರು ತಲೆ ತಗ್ಸೋಂಥದ್ದು. ಅದಕ್ಕೆ ಹೇಳಿದ್ದು ಜಗತ್ತಿನ ಎದುರು ಇವತ್ತು ಭಾರತೀಯ ತಲೆ ತಗ್ಸೋಂಥ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು.
ನಾಚಿಕೆ ಆಗ್ಬೇಕು ಮೋದಿಯವರೇ, ನಿಮ್ಗೆ ಏನ್ರಿ ಅಷ್ಟೊಂದು ಪ್ರಚಾರ ತಿಳು ನಿಮಗೆ ಈ ಮಟ್ಟದ? ಈ ಕೆಲವರೆಲ್ಲ ಈ ಎಲೆಕ್ಷನ್ ಆದ ತಕ್ಷಣ ಈ ಕೆಲವು ಈ ರಾಜಕೀಯ ಪುಡಾರಿಗಳ ಹತ್ರ ಪುಟ ಹೊಡ್ಸ್ಕೊಳೋದು, ಹಿಂದೆ ನಿಂತ್ಕೊಂಡು ಹಲ್ಕಿಸಿಯೋದು, ಇದನ್ನ ಕೆಲವು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡು ಪ್ರಚಾರ ಪಡ್ಕೊಳೋದು, ಈ ಥರ ಈ ಮೂರು ಕಾಸಿನ ತಿರುಗೇ ಶೋಕಿ ಮಾಡ್ತಾರಲ್ಲ, ಅವ್ರಿಗೂ ನಿಮಗೂ ಯಾವ ವ್ಯತ್ಯಾಸವಿಲ್ಲ. ಆ ಮಟ್ಟಕ್ಕೆ ನೀವು ಶೋಕಿ ಮಾಡ್ತಾಯಿದ್ರಾ? ಇದೆಲ್ಲ ನಿಜವಾಗ್ಲೂ ಸಹ ಈ ಒಂದು ಕಟ್ಟಡದ ಉದ್ಘಾಟನೆಗೆ ಬರಬೇಕಾದಂಥವ್ರು ಯಾರು? ಇಲ್ಲಿಯ ಬಹಳ ಪ್ರಮುಖವಾಗಿ ಮಕ್ಕಳು, ಅಂದರೆ ಈ ದೇಶದ ಭವಿಷ್ಯ ಅವರು. ಮಕ್ಕಳು ಕರೆಸ ಶಾಲಾ ಮಕ್ಕಳನ್ನ ಕರೆಸ್ಬೇಕಾಗಿತ್ತು, ಮತ್ತು ರೈತರನ್ನ, ಕಾರ್ಮಿಕರನ್ನ, ಬೀದಿಗುಡಿಸೋರನ್ನ, ಸೈನಿಕರನ್ನ, ಕಲಾವಿದರನ್ನ, ಕ್ರೀಡಾಪಟುಗಳನ್ನ. ಯಾಕೆಂದರೆ ಕಲೆ, ಕ್ರೀಡೆ, ಸಾಹಿತ್ಯ, ಸಂಗೀತ, ರೈತ, ಕಾರ್ಮಿಕ, ಈ ದೇಶದ ಸೈನಿಕ, ಇವರೆಲ್ಲರೂ ಸೇರಿಕೊಂಡು ದೇಶವನ್ನು ಕಟ್ಟೋದು ಅಲ್ವಾ? ನಿಮಗೆ ಬಿಡಿ, ಕ್ರೀಡಾಪಟುಗಳು ಅಂದರೆ ಮನೆ ನೋಡಿದ್ರಲ್ಲ ಮನೆಯಲ್ಲಿ, ಇವತ್ತಿಗೂ ಸಹ ಅಲ್ಲಿ ಅತ್ಯಾಚಾರಕ್ಕೊಳಪಟ್ಟಂಥ ಕ್ರೀಡಾಪಟುಗಳು ಸ್ಟ್ರೈಕ್ ಮಾಡಿ ತಿಂಗಳಾಂಗಡ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ, ತಿರುಗಿ ನೋಡ್ತಾ ಇಲ್ಲ. ಗೆದ್ದ ತಕ್ಷಣ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಸ್ಕೊಂಡು ಶೋಕಿ ಮಾಡ್ತೀರ. ಇವತ್ತು ಸೋತಾಗ ಅಂದರೆ ಸೋತಾಗ ಅಂದರೆ ಅವರು ದೌರ್ಜನ್ಯ ಆದಾಗ ತಿರುಗಿ ನೋಡ್ತಾ ಇಲ್ಲ ಅಲ್ವಾ? ಆದರೆ ಮತ್ತು ಜಗತ್ತಿನ ಬೇರೆ ಬೇರೆ ನಾಯಕರನ್ನ, ಪ್ರಜಾಪ್ರಭುತ್ವ ಒತ್ತು ಕೊಡ್ತಕ್ಕಂಥವ್ರನ್ನ, ನಾಯಕರನ್ನ ಕರೆಸ್ಬೇಕಾಯಿತು. ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೌರವ ಬರ್ತಾ ಇತ್ತು, ಒಂದು ಘನತೆ ಬರ್ತಾ ಇತ್ತು. ನೀವು ಮಾಡಿದ್ದೇನು ರೀ? ಯಾವ ಮೂರ್ಖಾಸಿನ ಪುರೋಹಿತರನ್ನ ಕರ್ಕೊಂಡ್ಬಂದು ಅಲ್ಲಿ ಹೋಮ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಅಡ್ಡಡ್ಡ ಬೀಳ್ತಿರಲ್ಲ ಸ್ವಾಮಿ, ಅಡ್ಡಡ್ಡ ಬೀಳ್ತಿರಲ್ಲ. ಈ ದೇಶ ಎತ್ತ ಹೋಗ್ತಾ ಇದೆ. ಈ ಸಲ ಇಂಥ ಒಂದು ಮೂರ್ಖ ಪ್ರಧಾನಿಯನ್ನು ಮನೆಗೆ ಕಳಿಸ್ಬೇಕು. ಅದೇನು ದೊಣ್ಣೆಡ್ಕೊಂಡಿದ್ರಲ್ಲ, ರಾಜದಂಡ ಅಂತ ಯಾವುದ್ರಿ ಪುಟ್ಕೋಸಿ ರಾಜದಂಡ? ಅದು ಇದು ಪ್ರಜಾಪ್ರಭುತ್ವ, ರಾಜರ ಆಳ್ವಿಕೆ ಅಲ್ಲ. ಹಿಂದೆ ಮೈಸೂರ ಮಹಾರಾಜರಿಗೆ ಪಾಠ ಹೇಳ್ಕೊಡ್ಬೇಕು ಅಂತೇಳಿ ಕುವೆಂಪುರನ್ನ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಕುವೆಂಪುಗೆ 75 ರೂಪಾಯಿ ಸಂಬಳ ಕಾಲೇಜಲ್ಲಿ, ನೀವು ಅರಮನೆಗೆ ಬನ್ನಿ, ಕಾರ್ ಕಳಿಸ್ಕೊಡ್ತೀವಿ, 100 ರೂಪಾಯಿ ಸಂಬಳ ಕೊಡ್ತೀವಿ ನಿಮಗೆ, ಮಹಾರಾಜರಿಗೆ ಪಾಠ ಹೇಳ್ಕೊಡಿದಾಗ. ಕುವೆಂಪು ಹೇಳ್ತಾರೆ, ಸ್ಕೂಲಿಗೆ ಕಳಿಸಿ ಎಲ್ಲ ಮಕ್ಕಳ ಜೊತೆ ಸಹ ಕುತ್ಕೊಂಡು ಓದಬೇಕು, ಇದು ಪ್ರಜಾಪ್ರಭುತ್ವ ಅಂತೇಳಿ ಪಾಠ ಹೇಳ್ತಾರೆ. ಇದು ಕುವೆಂಪು. ಇಂಥ ಒಂದು ಸಂದರ್ಭದಲ್ಲಿ ರಾಜದಂಡ ಅಂದ್ಕೊಂಡು ಯಾವುದೋ ಒಂದು ಮೂರ್ಖಾಸಿನ ದೊಣ್ಣೆ ಹಿಡ್ಕೊಂಡು ಈ ಒಂದು ಸುಲಿಗೆ ಕೋರ್ನ ಹತ್ರ ಹೋಗಿ ತಲೆಬಾಗಿ ನಮಸ್ಕಾರ ಮಾಡ್ಕೊತಾ ಇದ್ರಲ್ಲ, ಏನು ಅನಿಸ್ಬೇಕು ನಿಮಗೆ? ನೀವು ವೈಯಕ್ತಿಕ ಏನಾರ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಯಾರೂ ಕೇಳಲ್ಲ, ನಿಮ್ಮಿಷ್ಟ ಅದು. ನೀವು ಇವತ್ತು ದೇಶದ ನಮ್ಮೆಲ್ಲರ ಪ್ರತಿಧ್ವನಿ, ಪ್ರತಿನಿಧಿ ಆಗಿದ್ರ, ರಾಷ್ಟ್ರ ಪ್ರಧಾನಮಂತ್ರಿ ಆಗಿದ್ರ, ನಮ್ಮೆಲ್ಲರ ಪ್ರತಿನಿಧಿಸ್ತೀರ ನೀವು. ಎಲ್ಲರ ಗೌರವ ಹೋಯ್ತು ಇವತ್ತು, ನಿಮ್ಮದು ಮಾತ್ರ ಅಲ್ಲ ಗೌರವ ಆಗಿದ್ದು. ಕೆಲವರು ಹೇಳ್ತಾರೆ ಸರ್ವಧರ್ಮದವ್ರನ್ನ ಕರೆಸಿಲ್ವಾ, ಸರ್ವಧರ್ಮ ಪ್ರಾರ್ಥನೆ ಮಾಡ್ತಾ ಇಲ್ವಾ ಅಂತ. ನಾನು ಹೇಳ್ತಾ ಇರೋದು ಸರ್ವಧರ್ಮದ ಸ್ವಾಮೀಜಿಗಳಾಗಲಿ ಈ ಎಂಥ ಇವರೆಲ್ಲ ಸುರಿಗೆ ಕೊರ್ರಿ, ಆಯಾ ಧರ್ಮದ ಜನಸಾಮಾನ್ಯನನ್ನು ಮೌಢ್ಯದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಅಥವಾ ಈ ಥರ ಒಂದು ಮೌಢ್ಯವನ್ನು ತುಂಬಿ ಧರ್ಮದ ಪೊಳ್ಳುಗಳನ್ನು ತುಂಬಿಕೊಂಡು ಇವತ್ತು ಎಲ್ಲ ಜನಸಾಮಾನ್ಯರನ್ನ ಸುಲಿಗೆ ಮಾಡ ಅಂತಾರೆ. ಅದರಿಂದ ನೀವು ಸರ್ವಧರ್ಮದನ್ನು ಕರ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿರಾಗಿಲ್ಲ, ನೀವು ಕರೆಸ್ಬೇಕಾಗಿದ್ದು. ನಾನು ಆವಾಗಲೇ ಹೇಳ್ದಂಗೆ ಬಹಳ ಪ್ರಮುಖವಾಗಿ ಈ ದೇಶದ ಭವಿಷ್ಯ ಮಕ್ಕಳನ್ನ, ಶಾಲಾ ಮಕ್ಕಳನ್ನ ಕರೆಸ್ಬೇಕಾಗಿತ್ತು. ಕಲಾವಿದರನ್ನ, ಕ್ರೀಡಾಪಟುಗಳನ್ನ, ಸಂಗೀತಕಾರನ, ಸಾಹಿತಿಗಳನ್ನ, ಬೀದಿ ಗುಡಿಸೋರನ್ನ, ರೈತರನ್ನ, ಇವರು ದೇಶ ಕಟ್ಟಿ ನಿಲ್ಸಿರೋದು. ಅದು ಬಿಟ್ಬಿಟ್ಟು ಹೋಗಿ ಹೋಗಿ ಈ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರೆ ಕ್ಯಾಬ್ರೆಗಳ ಥರ ಓಡಾಡತಕ್ಕಂಥ ಇವರಿದಾರಲ್ಲ, ಇವರು ಈ ಪುರೋಹಿತರು ಕರೆಸ್ಕೊಬಂದು ಆಶೀರ್ವಾದ ಪಡ್ಕೋತಿರಲ್ಲ, ಈ ದೇಶದಾಗ ಈ ಭವಿಷ್ಯ ಇದೆ ಅದಕ್ಕೆ. ನೀವು ಹೇಳಿದ್ರೆ ಆಧುನಿಕ ತಂತ್ರಜ್ಞಾನ, ಆಧುನಿಕ ಜಗತ್ತು ಮುಂದುವರಿತಿದೆ ವಿನಃ ಹಿಮ್ಮುಖ ಚಲನೆ ಅಲ್ಲ. ನಿಜವಾಗ್ಲೂ ಸಹ ಈ ಸಲ ಚುನಾವಣೆಯಲ್ಲಿ ಇಂಥ ಮೂರ್ಖ ಪ್ರಧಾನಿಯನ್ನು ಅದೇ ದೊಣ್ಣೆ ಇಟ್ಕೊಂಡು ತಿರುಗಾಡ್ಕೊಂಡಿರಪ್ಪ ಅಂತೇಳಿ ಮನೆಗೆ ಕಳಿಸ್ಬೇಕು. ದಯವಿಟ್ಟು ಇನ್ನೊಂದು ವರ್ಷ ಇದೆ, ಎಲ್ಲರೂ ನಿರ್ಧಾರ ಮಾಡಿ ಅದು ಕರ್ನಾಟಕದಿಂದಲೇ ಶುರುವಾಗಲಿ. ಇಂಥ ಮೂರ್ಖ ಪ್ರಧಾನಿಯನ್ನು ಮನೆಗೆ ಕಳಿಸೋಣ. ಎಲ್ರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.